ಕಿಟ್ಟಿ ಕಿಟ್ಟಿ ನಾನು ಇಲ್ಲಿ ಇರೋದ್ ಬೇಡ ಪೊಲೀಸ್ ಅವ್ರಿಗೆ ನನ್ ಗೊತ್ತು ನಡಿ ಇಲ್ಲಿಂದ ಲಾಡ್ಜ್ಗೆ ಹೋಗೋಣ ಲಕ್ಷ್ಮಿ ನಾನು ನಿನ್ನ ಹತ್ರ ಮಾತಾಡ್ಬೇಕು ನನ್ನ ಹತ್ರ ಏನ್ ಮಾತಾಡ್ತೀಯಾ ಏನು ಇಲ್ಲ ಇರೋದನ್ನೆಲ್ಲ ಎಲ್ಲ ಗಂಡಸಿಗೂ ಹಂಚಾಗಿದೆ ಲಕ್ಷ್ಮಿ ನಂಗೆ ಇನ್ನೂ ಮದುವೆ ಆಗಿಲ್ಲ ಅದಕ್ಕೆ ನಾನೇನ್ ಮಾಡ್ಲಿ ಹೋಗಿ ಮಾಡ್ಕೋ ಇಲ್ಲ ಲಕ್ಷ್ಮಿ ಮದುವೆ ಆಗೋ ಆಸೆ ನನಗೆ ಯಾವತ್ತೂ ಹೊರಟೋಯ್ತು ಆದರೆ ಈಗ ಅದೇನ್ ಸುತ್ತಿ ಬೆಳೆಸಿ ಮಾತಾಡ್ತಿದ್ಯಾ ಅದೇನಿದ್ರು ನೇರವಾಗಿ ಬಗ್ಗೆ ಮಾತಾಡು ಲಕ್ಷ್ಮಿ ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಇದ್ದೀನಿ ನನ್ನ ಜೊತೆ ಬರ್ತೀಯಾ ನಿನ್ನ ಹುಡ್ಗಾಟಕ್ಕೂ ಒಂದು ಮಿತಿ ಇರುತ್ತೆ ಫಸ್ಟ್ ಇಲ್ಲಿಂದ ಹೋಗು ಲಕ್ಷ್ಮಿ ನನ್ನ ನಂಬು ನಿಜ ಹೇಳ್ತಾ ಇದ್ದೀನಿ ಅಯ್ಯೋ ದಯವಿಟ್ಟು ನನ್ನ ಬಿಡಪ್ಪ ಈ ಬದುಕು ನನಗೆ ಸಾಕಾಗಿದೆ ಅತ್ತೆ ಮನೆಯಲ್ಲೂ ಸತ್ತೆ ವರ್ ಮನೇಲೂ ಸತ್ತೆ ಈಗಿಲ್ಲೂ ಸತ್ತೆ ಇನ್ನು ಎಲ್ಲೆಲ್ಲಿ ಸಾಯ್ಬೇಕೋ ಬಿಡು ಲಕ್ಷ್ಮಿ ಲಕ್ಷ್ಮಿ ನಿಲ್ಲು ಲಕ್ಷ್ಮೀ ನಾನಿನ್ನ ಸಾಯಿಸೋದಕ್ಕೆಲ್ಲ ಮದ್ವೆ ಆಗ್ತಿರೋದು ಉಳಿಸೋದಕ್ಕೆ ಆ ನರ್ಕದಿಂದ ನಿನ್ನ ಪಾರ್ ಮಾಡ್ತೀನಿ ನನ್ನ ನಂಬು ನನ್ನ ಜೊತೆ ಬಾ ಅಯ್ಯೋ ಬಿಡು ನನ್ಗೆ ಇನ್ನೊಬ್ಬ ಇರಾಕಿ ಕಾಲ್ ಮಾಡ್ತಾ ನಿನ್ ಮನೆಗೆ ಹೋಗು ಲಕ್ಷ್ಮಿ ನಿಲ್ಲು ಹಲೋ ಇಲ್ಲೋ ಲಕ್ಷ್ಮಿ ನಾನ್ ನಂಬು ನಾನು ನಿಂಗೆ ಬಾಳ್ ಕೊಡ್ತೀನಿ ಲಕ್ಷ್ಮಿ ಸರಿ ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದೆ ಸರ್ ನಾನು ತಾಳಿ ಕಿತ್ಕೊಂಡು ವೇಶ್ಯ ವಾಟಿಕೆ ತಳೆದವ್ರನ್ನ ಒಂದು ಗತಿ ಕಾಣಿಸ್ಲೇಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಸರ್ ನಾನು ಹೇಳಿದಕ್ಕೆ ಒಪ್ಪಿಗೆ ಇದೆಯಾ ಕಿಟ್ಟಿ ಲಕ್ಷ್ಮಿ ಅದು ಅದಕ್ಕೆ ಹೇಳಿದ್ದು ನಿನ್ ಕೈಯಲ್ಲಿ ಆಗಲ್ಲ ಅಂತ ಆಸೆ ತೀರ್ಸ್ಕೋಬೇಕಂದ್ರೆ ನನ್ನ ಹತ್ರ ಬಾ ಇಲ್ಲಾಂದ್ರೆ ನಾನು ಹೋಗ್ತಾ ಇರ್ತೀನಿ ನಿಲ್ಲು ನೀನು ಹೇಳಿದಕ್ಕೆ ನನಗೆ ಒಪ್ಪಿಗೆ ಇದೆ ನಿಜ ಹೌದು ಅವತ್ತೇ ಇವನ್ ಜೊತೆ ಹೊಟ್ಟು ಬಂದೆ ಸರ್ ನನ್ನ ಕಾಟ ಕೊಟ್ಟೋರ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ಹಗ್ಲು ರಾತ್ರಿ ಇವನ್ ಜೊತೆ ಪ್ಲಾನ್ ಮಾಡ್ದೆ ಸರ್ ಸರ್ ಮೈಸೂರು ಮಂಡಿ ಮೊಹಲ್ ಅಲ್ಲಿ ಒಂದ್ ಬಾಡಿಗೆ ಮನೆ ಮಾಡಿದ್ವಿ ನನ್ ಟೈಲರಿಂಗ್ ಕಲ್ತು ಸೀರೆಗಳಿಗೆ ಫಾಲ್ಸ್ ಆಗ್ತಾ ಇದೆ ಹೇಗಿದೆ ಮನೆ ಚೆನ್ನಾಗೇ ಇದೆಯಲ್ಲ ನಿನಗಿಷ್ಟ ಆದ್ರೆ ಅಷ್ಟೇ ಸಾಕು ಥ್ಯಾಂಕ್ ಯು ಸರ್ ನನ್ನ ವೇಶ್ಯವಾಟಿಕೆಗೆ ತಳೆದಂತ ಐದು ಜನ ಹೆಂಗೋಸ್ಗೂ ಒಬ್ರೊಬ್ರಿಗೂ ಇವ್ನ ಕಡೆಯಿಂದ ಕಾಲ್ ಮಾಡಿಸ್ತೆ ಸರ್ ಇವನು ಅವ್ರ ಜೊತೆ ಮಲ್ಗೋ ಥರ ನಾಟಕ ಆಡ್ತಾ ಇದ್ದ ಲಾರ್ಜ್ ಕರ್ಸ್ಕೊತಾ ಇದ್ದ ಆ ಜಾಗಕ್ಕೆ ನಾನು ಹೋಗ್ತಾ ಇದ್ದೆ ಸರ್ ಯಾರಿಗೂ ಗೊತ್ತಾಗಲ್ಲ ಅಕ್ಕ ನಿಮ್ ಕೈ ಮುಗಿತೀನಿ ದಯವಿಟ್ಟು ನನ್ನ ಬಿಟ್ಬಿಡಿ ಅಕ್ಕ ತಾಳಿ ಇಲ್ಲ ಅಕ್ಕ ನನ್ ಬಿಚ್ಚೆ ತಾಲಿ ನನ್ ತಗಿರಲ್ಲ ಏ ಈ ತಾಳಿ ಬಿಚ್ಚು ಅಮ್ಮಾ ಕ್ರೈಮ್ ಪತ್ರಕರ್ತ ಆಗಿ ನಾನು ಕೆಲಸ ಶುರು ಮಾಡಿದ ಸ್ವಲ್ಪ ಸಮಯದಲ್ಲೇ ಇಂಥ ವಿಚಿತ್ರವಾದ ಅಪರೂಪದ ಕೇಸ್ನ ತುಂಬಾ ಹತ್ತಿರದಿಂದ ನೋಡಿದ್ದೆ ಸುಬ್ಬು ಮದ್ದೂರಿನಿಂದ ಮೈಸೂರಿಗೆ ಬಂದಿದ್ದು ಕೂಲಿನಾಲಿ ಮಾಡಿ ತನ್ನ ಮಗಳನ್ನ ಸಾಕೋದಕ್ಕೆ ಜೀವನ ಕಟ್ಕೊಳೋಕೆ ಇಂಥ ಒಂದು ಲೈಫ್ ಡೋರ್ ಓಪನ್ ಆಗುತ್ತೆ ಅಂತ ಸುಬ್ಬಲಕ್ಷ್ಮಿ ಕನ್ಸ್ ಮನ್ಸಲು ಅನ್ಕೊಂಡಿರ್ಲಿಲ್ಲ ತನಗೆ ಸಹಾಯ ಮಾಡ್ತೀನಿ ಅಂತ ಸುಬ್ಬಲಕ್ಷ್ಮಿನ ಕರ್ಕೊಂಡು ಬಲವಂತವಾಗಿ ವೇಷವಾಟಿಕೆಗೆ ತಳ್ಳಿದ್ರು ಆಗ್ಲೂ ಕೂಡ ಇವಳಿಗೆ ಈ ತರ ಒಂದು ಸೇಡಿನ ವಿಚಾರ ಯೋಚನೆ ಬಂದಿರಲಿಲ್ಲ ಅನ್ಸುತ್ತೆ ಯಾವಾಗ ಕಿಟ್ಟಿಯನ್ನು ಗಂಡಸು ಸಿಕ್ಕಿದ್ನೋ ಇವಳು ಮೆದ್ಲು ಚುರುಕಾಯ್ತು ಅನ್ಸುತ್ತೆ ಇವನ ಜೊತೆ ಮದ್ವೆ ಇಷ್ಟ ಇಲ್ಲದೆ ಅವನ ಜೊತೆ ಜೀವನೆ ಮಾಡ್ತಾ ವೇಷ್ಯವಾಟಿಗೆಗೆ ಬಲವಂತವಾಗಿ ತಳಿದ ವೇಷ್ಯರನ್ನ ಮುಗಿಸೋದಕ್ಕೆ ಮುಂದಾಗ್ತಾಳೆ ಅದು ಅವಳು ಆರಿಸ್ಕೊಂಡ ದಾರಿ ಹೇಗಿತ್ತು ನೀವೇ ನೋಡಿ

ನಾವು ಮಾಡ್ತಾ ಇದ್ದಿದ್ದ ಕೊಲೆ ಲಾಡ್ಜ್ ಅವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ಸರ್ ಅಷ್ಟು ಗೌಪ್ಯವಾಗಿ ಮಾಡ್ತಾ ಇದ್ವಿ ಇದೇ ನನ್ನ ಬದುಕಿನ ಗುರಿಯಾಗಿತ್ತು ಸರ್ ಹೀಗೆ ಎಲ್ಲರೂ ಲಾಡ್ಜ್ ಕರ್ಸ್ಕೊಳ್ಳೋದು ಅವ್ರನ್ನ ಸಾಯಿಸೋದು ಇದೇ ನಮ್ಮಿಬ್ರಲ್ಲಾದಂಥ ಒಪ್ಪಂದ ಸರ್ ನನಗಾಗಿರೋ ನೋವಿಗಿದೇ ಪರಿಹಾರ ಸರ್